right, because it's not only just annual day, this is also beginning of our 50th year. We started this in 1969, this college, and now it is 50 years. It comes inside the SJP campus. Yes. Yeah. And I saw one of the chief whom I have interviewed already. He is from Chennai, I think. Yes, come. Okay. So, is he the chief guest student? Is he one of our guest of honor. Guest of honor. Yes. Okay. And what do you want to give the message to the world about regarding the hotel management? You know, most of the people, they do not have the knowledge that there is a something called as hotel management, even in India today. Even in see, hotel management is one profession. Once you study, you can work anywhere. It's not necessary that you have to work in the hotel. You can work in any of the field of hospitality industry. And hospitality industry is, you know, it's wide. Dr. Kannan, in the Institute of Hotel Management, Bangalore, I am HOD. Sir, in Bangalore, ಇಲ್ಲ ನೀವು ಹೇಳಿರೋದು ಕರೆಕ್ಟು ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್ ಆ್ಯಕ್ಚುಲಾಗಿ ಇದು 1969 ಎಸ್ಟಾಬ್ಲಿಷ್ ಆಯಿತು. ಆವಾಗ ಅದು ಸ್ಟೇಟ್ ಸರ್ಕಾರ ಹತ್ರ ಇತ್ತು, ಗೌರ್ಮೆಂಟ್ ಆಫ್ ಕರ್ನಾಟಕ ಕಂಟ್ರೋಲಲ್ಲಿತ್ತು. ಆಮೇಲೆ 84 ಸೆಂಟ್ರಲ್ ಗೌರ್ಮೆಂಟ್ ಟೇಕ್ ಓವರ್ ಮಾಡಿದ್ರು. ಟೇಕ್ ಓವರ್ ಮಾಡಿದ ಮೇಲೆ ಡಿಪ್ಲೊಮಾ ಕೋರ್ಸಿಂದ ನಾವು ಇವಾಗ ಡಿಗ್ರಿ ಕೋರ್ಸಸ್ಸು ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ಸು ಎರಡು ಮಾಡ್ತಾ ಇದ್ವಿ. ನೀವು ಹೇಳೋ ಥರ ಒಂಥರ ಅಭಿಮಾನ ಇದೆ ಇಲ್ಲಿ ಜನಗಳಿಗೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಸೊ ನಾವು ನಮ್ಮ ಕಡೆಯಿಂದ ಏನು ಮಾಡಬೇಕು, ಔಟ್ ರೀಚ್ ಮಾಡೋಕ್ಕೆ ಎಲ್ಲ ಮಾಡ್ತಾ ಇದ್ದೀವಿ. ಇವಾಗ ನೀವು ನೋಡಿದ್ರೆ ಫಸ್ಟು ದ ಲಾಸ್ಟ್ 5 to 10 years ಆಗಿ ನಮ್ದು ಆಲ್ವೇಸ್ ವಿತಿನ್ ಫಸ್ಟ್ ಟು ಫಿಫ್ತ್ ರಾಗಿ ಒಳಗಡೆ ನಾವು ಬರ್ತಾ ಇದೀವಿ. ಥರ್ಡ್ ಫೋರ್ತ್ ಫಿಫ್ತ್ ಆ ಥರ ಬರ್ತಾ ಇದೀವಿ. ಸಂತೋಷ, ಆದ್ರೆ ನಾನು ಇವತ್ತಿಗೂ ನಿಮ್ಗೆ ಅದೇ ಪ್ರಶ್ನೆ ಮತ್ತೊಮ್ಮೆ ಕೇಳ್ತೀನಿ. ನಾನು ಮತ್ತೆ ಹೇಳ್ತೀನಿ, ಇದು ಇಷ್ಟೆಲ್ಲ ಸಾಧನೆ ನನಗೆ ಗೊತ್ತಿದೆ, ಕರೆಕ್ಟ್. ಆದ್ರೆ ಸಾಮಾನ್ಯ ಜನರಿಗೆ ಇವತ್ತಿಗೂ ನಿಮ್ಮ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಇದು ಇದನ್ನ ನೀವು ವಿದೇಶದಲ್ಲಿ ಹೋಗಿ ಕೇಳಿದ್ರೆ ಗುರುತಿಡಿತಾರೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಲೆವೆಲ್ ರೆಕಗ್ನೈಸ್. ಆದ್ರೆ ಇವತ್ತಿಗೂ ಕೂಡ ಇಲ್ಲ ಸರ್, ಫಸ್ಟ್ ಇವಾಗ ಇವಾಗ ಸಿಚುವೇಶನ್ ಸರ್, ಇವಾಗ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಸುಮಾರು ಜನಗಳಿಗೆ ಗೊತ್ತಾಗಿದೆ. ಅದೇ ಸರ್, ಸಾಮಾನ್ಯ ಜನರಿಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ನಮ್ಗೆ ಸಹಾಯ ಮಾಡಬೇಕು. ನೀವು ಆಸ್ ಎ ಮೀಡಿಯಾ ನೀವು ನಮ್ಗೆ ಸಹಾಯ ಮಾಡಿ ಅವ್ರಿಗೆಲ್ಲ ಪ್ರಶ್ನೆ ಮಾಡಬೇಕು. ನಾವು ನಮ್ಮ FM ಟಾಕಲ್ಲಿ ಕೊಡ್ತಾ ಇದೀವಿ, ಆಮೇಲೆ TVಯಲ್ಲಿ ಕೊಡ್ತಾ ಇದೀವಿ, ಈ ಥರ ಭೇಟಿ ಕೊಡ್ತಾ ಇದೀವಿ. ಇವಾಗ ಸ್ವಭಾವ ಜನಗಳಿಗೆ ಚೇಂಜ್ ಆಗ್ತಾ ಇದೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಬಂದಿದೆ.